ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅವಧಿಯಲ್ಲಿ ನಾವು ಆಫ್ರಿಕಾ ಖಂಡದ ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡೋಣ. ಹಾಗಾದರೆ ಹಿಂದಿನ ಅವಧಿಯಲ್ಲಿ ನಾವು ಆಫ್ರಿಕಾ ಖಂಡದಲ್ಲಿ ಕಂಡುಬರತಕ್ಕಂಥ ಸ್ವಾಭಾವಿಕ ಸಸ್ಯವರ್ಗಗಳ ಕುರಿತು ಅಧ್ಯಯನವನ್ನು ನಾವು ಮಾಡಿದ್ದೀವಿ. ಹಾಗಾದರೆ ಇವತ್ತಿನ ಒಂದು ಅವಧಿಯಲ್ಲಿ ಈ ಆಫ್ರಿಕಾ ಖಂಡದಲ್ಲಿ ಕಂಡುಬರತಕ್ಕಂಥ ವ್ಯವಸಾಯ ಮತ್ತು ಕೈಗಾರಿಕೆಗಳ ಬಗ್ಗೆ, ಅಲ್ಲಿ ಸಿಗ್ತಾ ಇರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಖನಿಜಗಳ ಬಗ್ಗೆ, ಆಫ್ರಿಕಾ ಖಂಡದಲ್ಲಿ ಕಂಡುಬರತಕ್ಕಂಥ ಜನಸಂಖ್ಯೆ, ಅದರ ಒಂದು ಹಂಚಿಕೆ, ಅದರ ಒಂದು ಸಾಂದ್ರತೆಯ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಹಾಗಾದರೆ ಈ ಆಫ್ರಿಕಾ ಖಂಡದಲ್ಲಿ ಪ್ರಮುಖವಾಗಿ ಕಂಡುಬರತಕ್ಕಂಥ ಈ ವ್ಯವಸಾಯ ಮತ್ತು ಕೈಗಾರಿಕೆಗಳು, ಹಾಗಾದರೆ ಈ ಆಫ್ರಿಕಾ ಅಂತಕ್ಕಂಥ ಒಂದು ಖಂಡದಲ್ಲಿ ಈ ಒಕ್ಕಲುತನವನ್ನು ಅತಿ ಹೆಚ್ಚಾಗಿ ಜನರು ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಶೇಕಡ 75% ಜನರು ಈ ವ್ಯವಸಾಯವನ್ನು ನಂಬಿಕೊಂಡು ಅಲ್ಲಿ ಅನೇಕ ಬೆಳೆಗಳನ್ನು ಬೆಳೀತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಈ ವ್ಯವಸಾಯ ಅಂತಕ್ಕಂಥದ್ದು ಆಫ್ರಿಕಾ ಖಂಡದ ಶೇಕಡ 75% ಪ್ರದೇಶದಲ್ಲಿ ಏನ್ ಮಾಡ್ತಾ ಇದ್ರ, ಅಲ್ಲಿ ವಾಸಿಸ್ತಾ ಇರತಕ್ಕಂಥ ಜನರು ವ್ಯವಸಾಯದಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಆಫ್ರಿಕಾ ಖಂಡದಲ್ಲಿ ಈ ಸಮಭಾಜಕ ವೃತ್ತದ ಒಂದು ಪ್ರದೇಶವನ್ನು ಹೊರತುಪಡಿಸಿ ಉಳಿದ ಎಲ್ಲ ಪ್ರದೇಶಗಳಲ್ಲಿ ಈ ವ್ಯವಸಾಯ ಅಂತಕ್ಕಂಥದ್ದು ನಡೀತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಆ ಒಂದು ಆಫ್ರಿಕಾ ಖಂಡದಲ್ಲಿ ಪ್ರಮುಖವಾಗಿ ಬೆಳೀತಾ ಇರತಕ್ಕಂಥ ಬೆಳೆಗಳು ಯಾವುವು ಅಂತ ನೋಡಬೇಕು ಅಂತಂದ್ರೆ, ಅಲ್ಲಿ ಅನೇಕ ಬೆಳೆಗಳನ್ನು ಬೆಳೀತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅವರಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂತಹ ಬೆಳೆಗಳು ಮೆಕ್ಕೆಜೋಳ, ಭತ್ತ, ನವಣೆ, ಸಿಹಿ ಆಲೂಗಡ್ಡೆ, ಗೆಣಸು, ಕಡಲೆಕಾಯಿ, ಕಾಫಿ, ಕೋಕೋ ಅಂತಕ್ಕಂಥ ಸಾಕಷ್ಟು ಬೆಳೆಗಳನ್ನ ಅಲ್ಲಿ ವಾಸಿಸ್ತಾ ಇರತಕ್ಕಂಥ ಜನರು ಬೆಳೀತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ವಾಣಿಜ್ಯ ಬೆಳೆಗಳನ್ನು ಕೂಡ ಅಲ್ಲಿ ಬೆಳೀತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅವುಗಳಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ವಾಣಿಜ್ಯ ಬೆಳೆಗಳು ಹತ್ತಿ ಇರ್ಬೋದು, ಕಬ್ಬು ಇರ್ಬೋದು, ಬಾಳೆ ಇರ್ಬೋದು, ಚಹಾ, ತಾಳೆ ಎಣ್ಣೆ ಬೆಳೆ ಇರತಕ್ಕಂಥವು, ಹೀಗೆ ಹಲವಾರು ಬೆಳೆಗಳನ್ನು ಬೆಳೀತಾ ಇರತಕ್ಕಂಥದ್ದು ವಿಶೇಷವಾಗಿ ನಾವು ಆಫ್ರಿಕಾ ಖಂಡದಲ್ಲಿ ನಾವು ಕಾಣ್ತಾ ಇದ್ದೀವಿ. ಅವುಗಳ ಜೊತೆಗೆ ನಿಂಬೆ ಜಾತಿಯ ಒಂದು ಅನೇಕ ಬೆಳೆಗಳನ್ನ ಬೆಳೀತಾ ಇರತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ನಿಂಬೆ ಜಾತಿಗೆ ಸೇರಿರ್ತಕ್ಕಂಥ ಬೆಳೆಗಳನ್ನ ಅಲ್ಲಿ ವಾಸಿಸ್ತಾ ಇರತಕ್ಕಂಥ ಜನರು ಬೆಳೀತಾ ಇರತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಅವುಗಳಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥವು ಈ ನಿಂಬೆ ಜಾತಿಗೆ ಸೇರಿರ್ತಕ್ಕಂಥ ಬೆಳೆಗಳು ಯಾವು ಅಂದರೆ ಆಲಿವ್, ಲಿಂಬೆ, ದ್ರಾಕ್ಷಿ ಅಂತಕ್ಕಂಥ ಬೆಳೆಗಳನ್ನು ಕೂಡ ಅಲ್ಲಿ ಬೆಳೀತಾ ಇರತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಹಾಗಾದರೆ ಈ ಆಫ್ರಿಕಾ ಖಂಡದಲ್ಲಿ ಶೇಕಡ 75% ಪ್ರದೇಶದಲ್ಲಿ ಅಲ್ಲಿ ವಾಸಿಸ್ತಾ ಇರತಕ್ಕಂಥ ಜನರು ಈ ವ್ಯವಸಾಯವನ್ನೇ ನಂಬಿಕೊಂಡು ಕೂತಿರ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಅವರಿಗೆ ಬೇಕಾಗಿರ್ತಕ್ಕಂಥ ಸಾಕಷ್ಟು ಆಹಾರ ಧಾನ್ಯಗಳನ್ನು ಅವರು ಬೆಳೀತಾ ಇದ್ದಾರೆ. ಅಷ್ಟೆಲ್ಲ ಆಹಾರ ಧಾನ್ಯಗಳನ್ನು ಅವರು ಬೆಳೆದರೂ ಕೂಡ ಆ ಒಂದು ಆಫ್ರಿಕಾ ಖಂಡದಲ್ಲಿ ಈ ವ್ಯವಸಾಯ ಅಂತಕ್ಕಂಥದ್ದು ಹಿಂದೆ ಉಳ್ಳಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣಗಳು ಹಲವಾರು ಇರತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತಂದ್ರೆ, ಅವರು ಈ ಹಳೆಯ ಪದ್ಧತಿಗಳನ್ನು ಅನುಸರಿಸ್ತಾ ಇರತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಯಾವುದೇ ಆಧುನಿಕ ಕೃಷಿ ಯಂತ್ರೋಪಕರಣಗಳ ಒಂದು ಬಳಕೆಯನ್ನ ಮಾಡ್ತಾ ಇಲ್ಲ, ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡ್ತಾ ಇಲ್ಲ, ಔಷಧಿಗಳ ಒಂದು ಸಿಂಪರಣೆಯನ್ನು ಮಾಡ್ತಾ ಇಲ್ಲ, ಸಾಕಷ್ಟು ಹಳೆಯ ಪದ್ಧತಿಗಳನ್ನು ಅನುಸರಿಸ್ತಾ ಇರೋದರಿಂದ ಆಫ್ರಿಕಾ ಖಂಡದಲ್ಲಿ ಈ ವ್ಯವಸಾಯ ಅಂತಕ್ಕಂಥದ್ದು ಸಾಕಷ್ಟು ಹಿಂದೆ ಉಳಿಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣಗಳು ಇವಾಗಿದಾವ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕು. ಇಷ್ಟಾದರೂ ಕೂಡ ತಮಗೆ ಬೇಕಾಗಿರ್ತಕ್ಕಂಥ ಒಂದು ಆಹಾರ ಧಾನ್ಯಗಳನ್ನು ಎಷ್ಟು ಬೇಕೋ ಅಷ್ಟು ಅವರು ಉತ್ಪಾದನೆ ಮಾಡೋದರಲ್ಲಿ ಅವರು ತೊಡಗಿಕೊಂಡಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಇನ್ನು ಸಾಕಷ್ಟು ಪ್ರದೇಶಗಳಲ್ಲಿ ಆ ಒಂದು ಆಫ್ರಿಕಾ ಖಂಡದಲ್ಲಿ ಕೆಲವೊಂದಷ್ಟು ಕೈಗಾರಿಕೆಗಳು ಕೂಡ ಸ್ಥಾಪನೆ ಆಗಲಿಕ್ಕೆ ಹಲವಾರು ಕಾರಣಗಳದಾವ. ಅಂದರೆ ವಿದೇಶಿ ಬಂಡವಾಳ ಹೂಡಿಕೆ ಅಂತಕ್ಕಂಥದ್ದಿರಬಹುದು, ಸಾಕಷ್ಟು ನಿಸರ್ಗ ಅಲ್ಲಿ ತೊಂದರೆ ಇರತಕ್ಕಂಥ ಒಂದು ಸಂಪತ್ತನ್ನು ಕೊಟ್ಟಿದ್ರು ಕೂಡ ಆಫ್ರಿಕಾ ಖಂಡದಲ್ಲಿ ಈ ನೀರು ಇರಬಹುದು, ಪೆಟ್ರೋಲಿಯಂ ಉತ್ಪನ್ನಗಳಿರಬಹುದು, ಅರಣ್ಯ ಇರಬಹುದು, ಖನಿಜ ಸಂಪತ್ತು ಹೇರಳವಾಗಿ ಬರ್ತಾ ಇದ್ರು ಕೂಡ ಆ ಒಂದು ಭಾಗದಲ್ಲಿ ಈ ನೈಸರ್ಗಿಕ ಸಂಪತ್ತಿನ ಒಂದು ಹಂಚಿಕೆ ಅಂತಕ್ಕಂಥದ್ದು ಎಲ್ಲ ಪ್ರದೇಶಗಳಲ್ಲಿ ಸಮನಾಗಿ ಕಂಡು ಬರ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ.
ಯಾಕಂದ್ರೆ ಈ ಆಫ್ರಿಕಾ ಖಂಡದಲ್ಲಿ ಈ ನಿಸರ್ಗ ಕೊಟ್ಟಿರ್ತಕ್ಕಂತ ಒಂದು ಕೊಡುಗೆಗಳಲ್ಲಿ ನೀರು, ಅರಣ್ಯ ಮತ್ತು ಖನಿಜ ಸಂಪತ್ತು ಹೇರಳವಾಗಿ ಬರುತ್ತಾ ಇದ್ರೂ ಕೂಡ ಅದು ಆ ಆಫ್ರಿಕಾ ಖಂಡದ ಎಲ್ಲ ಭಾಗಗಳಲ್ಲಿ ಸಮನಾಗಿ ಹಂಚಿಕೆಯಾಗಿಲ್ಲ ಅಂತಕ್ಕಂಥದ್ದನ್ನ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಹಾಗಾದ್ರೆ ಇನ್ನ ಆಫ್ರಿಕಾ ಖಂಡದಲ್ಲಿ ಕಂಡು ಬರತಕ್ಕಂಥ ಬೆಲೆ ಬಾಳತಕ್ಕಂಥ ಖನಿಜಗಳು ಯಾವ್ಯಾವು ಯಾವ ಬರ್ತಾ ಇದಾವ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕಾಗ್ತದೆ. ಆಫ್ರಿಕಾ ಖಂಡದಲ್ಲಿ ಕಂಡು ಬರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಖನಿಜಗಳು ನೋಡಿ, ಆಫ್ರಿಕಾ ಖಂಡದ ಸಾಕಷ್ಟು ಖನಿಜಗಳನ್ನ ಅದು ಒಳಗೊಂಡಿರ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. ಅವುಗಳಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಖನಿಜಗಳು ಯಾವು ಅಂದ್ರೆ ಮೊದಲನೇ ಸ್ಥಾನದಲ್ಲಿ ಬರತಕ್ಕಂಥದ್ದು ವಜ್ರ ಅಂತಕ್ಕಂಥದ್ದು. ವಜ್ರ ಇದು ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಖನಿಜ ಅಲ್ಲಿ ಬರ್ತಾ ಇರತಕ್ಕಂಥದ್ದು ನಾವು ಮಾತಾಡಿದೀವಿ. ಇನ್ನು ಏಳನೇ ಸ್ಥಾನದಲ್ಲಿ ಬಂಗಾರ ಅಂತಕ್ಕಂಥದ್ದು ಕೂಡ ಅಲ್ಲಿ ಬರ್ತಾ ಇದೆ. ನೋಡಿ, ಈ ಆಫ್ರಿಕಾ ಖಂಡದಲ್ಲಿ ಅತಿ ಪ್ರಮುಖವಾಗಿ ಬರ್ತಾ ಇರತಕ್ಕಂಥ ಒಂದು ಬೆಲೆ ಬಾಳತಕ್ಕಂಥ ಖನಿಜಗಳಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ವಜ್ರ ಅಂತ ಹೇಳ್ತಾ ಏಳನೇ ಸ್ಥಾನವನ್ನ ಈ ಬಂಗಾರ ಅಂತಕ್ಕಂಥದ್ದು ಪಡ್ಕೊಳ್ತಾ ಇದೆ. ಹಾಗಾದ್ರೆ ಈ ಆಫ್ರಿಕಾ ಖಂಡದಲ್ಲಿ ಶೇಕಡ 80% ಇಡೀ ಪ್ರಪಂಚದ ಶೇಕಡ 80% ವಜ್ರವನ್ನ ಉತ್ಪಾದನೆ ಮಾಡತಕ್ಕಂತ ಒಂದು ಖಂಡ ಯಾವಾಗಂದ್ರೆ ಅದು ಆಫ್ರಿಕಾ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಬಹುದು. ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಶೇಕಡ 80% ಭಾಗ ಆಫ್ರಿಕಾ ಖಂಡ ಒಂದರಲ್ಲೇ ಈ ವಜ್ರ ಅಂತಕ್ಕಂಥದ್ದು ದೊರಕ್ತಾ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇನ್ನ ಏಳನೇ ಸ್ಥಾನದಲ್ಲಿ ಬರ್ತಕ್ಕಂಥ ಈ ಚಿನ್ನ ಅಂತ ನಾವು ಏನ್ ಕರಿತಾ ಇದೀವಿ ಅಂದ್ರೆ ಬಂಗಾರ ಅಂತ ಏನ್ ನಾವು ಕರಿತಾ ಇದೀವಿ, ಇದು ಕೂಡ ಪ್ರಪಂಚದ ಅರ್ಧದಷ್ಟು ಭಾಗದಷ್ಟು ಈ ಬಂಗಾರ ಅಂತಕ್ಕಂಥದ್ದು ಈ ಆಫ್ರಿಕಾ ಖಂಡದಲ್ಲಿ ದೊರಕ್ತಾ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಸಾಕಷ್ಟು ಈ ವಜ್ರ ಒಂದು ನಿಕ್ಷೇಪ ಇರಬಹುದು, ಈ ಬಂಗಾರ ಅಂತಕ್ಕಂಥದ್ದು ಖನಿಜ ಅಲ್ಲಿ ಹೇರಳವಾಗಿ ಬರ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಹಾಗಾದ್ರೆ ಈ ಆಫ್ರಿಕಾ ಖಂಡದಲ್ಲಿ ಈ ಜನಸಂಖ್ಯೆ ಅಂತಕ್ಕಂಥದ್ದು ಯಾವ ರೀತಿ ಬೆಳವಣಿಗೆಯನ್ನು ಕಾಣ್ತಾ ಇದೆ, ಈ ಜನಸಂಖ್ಯೆ ಯಾವ ರೀತಿಯಲ್ಲಿ ಹಂಚಿಕೆಯಾಗಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗ್ತದೆ. ಜೊತೆಗೆ ಈ ಜನಸಂಖ್ಯೆಯ ಒಂದು ಸಾಂದ್ರತೆ ಕೂಡ ಅಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ನೋಡಿ, ಆಫ್ರಿಕಾ ಖಂಡದಲ್ಲಿ ನಾವು ಬರ್ತಕ್ಕಂಥ ಜನಸಂಖ್ಯೆ, ಹಾಗಾದ್ರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಆಫ್ರಿಕಾ ಖಂಡ ಅಂತಕ್ಕಂಥದ್ದು ಪ್ರಪಂಚದಲ್ಲಿ ಮೊಟ್ಟ ಮೊದಲು ಈ ಮನುಷ್ಯ ಅಂತಕ್ಕಂಥ ಒಂದು ಪ್ರಾಣಿ ಕಾಣಿಸಿಕೊಂಡಿದ್ದು ನಮಗೆ ಸರ್ವೇ ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂಥ ಒಂದು ವಿಷಯ ಏನಪ್ಪಾ ಅಂದ್ರೆ ಈ ಪ್ರಪಂಚದಲ್ಲಿ ಮೊಟ್ಟ ಮೊದಲಿಗೆ ಈ ಮನುಷ್ಯ ಅಂತಕ್ಕಂಥ ಒಂದು ಪ್ರಾಣಿ ಕಾಣಿಸಿಕೊಂಡಿರ್ತಕ್ಕಂಥದ್ದು ಎಲ್ಲಿಪ್ಪ ಅಂದ್ರ ಈ ದಕ್ಷಿಣ ಆಫ್ರಿಕಾದಲ್ಲಿ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಅವತ್ತಿನ ಒಂದು ಅವಧಿಯಲ್ಲಿ ಈ ಮನುಷ್ಯ ಕಾಣಿಸಿಕೊಂಡು ಅಲ್ಲಿ ಉಪಕರಣಗಳನ್ನ ಆತ ಬಳಸ್ತಾ ಇರತಕ್ಕಂಥದ್ದನ್ನ ಕಲಿತುಕೊಂಡಿರ್ತಕ್ಕಂಥದ್ದು ಆಫ್ರಿಕಾ ಖಂಡದಲ್ಲಿ ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕಾಗ್ತದೆ. ಹಾಗಾದ್ರೆ ನಮಗಿಂತ ಪೂರ್ವದಲ್ಲಿ ಹೋಮೋಸೋಪಿಯನ್ನರು ಅಂತ ನಾವೇನು ಕರಿತಾ ಇದೀವಿ, ಈ ಒಂದು ಜನಾಂಗಕ್ಕೆ ಸೇರಿರ್ತಕ್ಕಂಥ ಜನರು ಈ ಆಫ್ರಿಕಾದ ಕೀನ್ಯಾ ಮತ್ತು ಇಥಿಯೋಪಿಯಾ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಅವರು ವಾಸವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದೀವಿ. ನೋಡ್ರಿ, ಕೆಲವೊಂದಷ್ಟು ವಿಜ್ಞಾನಿಗಳು ಮಾನವ ಶಾಸ್ತ್ರಜ್ಞರು ಹೇಳುವ ಪ್ರಕಾರ ಈ ಮನುಷ್ಯ ಅಂತಕ್ಕಂಥ ಪ್ರಾಣಿ ಮೊಟ್ಟ ಮೊದಲು ಕಾಣಿಸಿಕೊಂಡಿರ್ತಕ್ಕಂಥದ್ದು ಎಲ್ಲಿ ಅಂದ್ರೆ ಅದು ದಕ್ಷಿಣ ಆಫ್ರಿಕಾದಲ್ಲಿ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಹಾಗಾದ್ರೆ ಅವತ್ತಿನ ಒಂದು ಅವಧಿಯಲ್ಲಿ ಈ ಹೋಮೋಸೋಪಿಯನ್ನರು ಅಂತ ನಾವೇನು ಕರಿತಾ ಇದೀವಿ, ಅವರು ಆಫ್ರಿಕಾದ ಕೀನ್ಯಾ ಮತ್ತು ಇಥಿಯೋಪಿಯಾಗಳಲ್ಲಿ ಅವರು ಈ ಸರೋವರದ ಬಳಿ ಮೊಟ್ಟ ಮೊದಲ ಬಾರಿಗೆ ಪೂರ್ವ ಸರೋವರದ ಬಳಿ ಅವರು ಕಾಣಿಸಿಕೊಂಡ್ರು ಅಂತೇಳಿ ಅವತ್ತಿನ ಕಾಲದಲ್ಲಿ ವಿಜ್ಞಾನಿಗಳು ಮತ್ತು ಮಾನವ ಶಾಸ್ತ್ರಜ್ಞರು ಹೇಳಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಹಾಗಾದ್ರೆ ಪ್ರಧಾನವಾಗಿ ಈ ಆಫ್ರಿಕಾ ಖಂಡದಲ್ಲಿ ವಾಸಿಸ್ತಾ ಇರತಕ್ಕಂಥ ಜನರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಜನರು ಯಾರು ಅಂದ್ರೆ ನಿಗ್ರೋಗಳು ಅಂತೇಳಿ ಅವರನ್ನ ನಾವು ಕರೀತಾ ಇದೀವಿ. ಈ ನಿಗ್ರೋ ಅಂತಕ್ಕಂಥ ಜನರು ಈ ಆಫ್ರಿಕಾದಲ್ಲಿ ಬಹಳಷ್ಟು ಕಂಡು ಬರ್ತಾ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಹಾಗಾದ್ರೆ ಈ ಆಫ್ರಿಕಾದಲ್ಲಿ ವಿವಿಧ ಜನಾಂಗ ಮತ್ತು ಕುಲವರ್ಗಗಳನ್ನು ಕೂಡ ನಾವು ಕಾಣ್ತಾ ಇದೀವಿ. ಹಾಗಾದ್ರೆ ಈ ಖಂಡದಲ್ಲಿ ವಾಸಿಸ್ತಾ ಇರತಕ್ಕಂಥ ಜನರು ಅನೇಕ ಭಾಷೆಗಳನ್ನ ಮಾತನಾಡ್ತಾ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು, ಅನೇಕ
ಭಾಷೆಗಳನ್ನ ಮಾತನಾಡತಕ್ಕಂಥ ಜನರು ಆಫ್ರಿಕಾ ಖಂಡದಲ್ಲಿ ವಾಸವಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಅವರ ಒಂದು ಸಂಸ್ಕೃತಿ ಅಂತಕ್ಕಂಥದ್ದು ಬಹಳಷ್ಟು ಈ ಭಾಷೆ ಮತ್ತು ಸಂಸ್ಕೃತಿಗಳ ಒಂದು ಮಿಲನ ಅಲ್ಲಿ ನಾವು ಕಂಡು ಬರ್ತಾ ಇದೆ ನೋಡ್ರಿ. ನಿಗ್ರು ಅಂತಕ್ಕಂಥ ಒಂದು ಜನಾಂಗಕ್ಕೆ ಸೇರಿರ್ತಕ್ಕಂಥವರು ಆಫ್ರಿಕಾದಲ್ಲಿ ವಾಸಿಸ್ತಾ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಆಫ್ರಿಕಾದ ಮೂಲ ನಿವಾಸಿಗಳು ಅಂತೇಳಿ ಆ ನಿಗ್ರೋಗಳನ್ನು ನಾವು ಕರಿತಾ ಇದ್ದೀವಿ ನೋಡ್ರಿ. ಹಾಗಾದರೆ ಸುಮಾರು 1,051 ಮಿಲಿಯನ್ ಜನರು ಆಫ್ರಿಕಾದಲ್ಲಿ ವಾಸವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ. ಹಾಗಾದರೆ ಈ ಆಫ್ರಿಕಾ ಖಂಡದಲ್ಲಿ ಹೆಚ್ಚಿನ ಒಂದು ಜನಸಂಖ್ಯೆ ವಾಸವಾಗಿರತಕ್ಕಂಥ ಒಂದು ಸ್ಥಳಗಳು ಯಾವ್ಯಾವು ಅಂತಂದರೆ ಮುಖ್ಯವಾಗಿರತಕ್ಕಂಥ ಪ್ರದೇಶಗಳು ನೈಜೀರಿಯಾ, ಈಜಿಪ್ಟ್, ಇಥಿಯೋಪಿಯಾ, ಜೈರೆ ಮತ್ತು ದಕ್ಷಿಣ ಆಫ್ರಿಕಾಗಳಲ್ಲಿ ಹೆಚ್ಚು ಜನಸಾಂದ್ರತೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ ನೋಡಿ ಮಕ್ಕಳೇ. ಈ ಒಂದು ಪ್ರದೇಶಗಳ ಹೆಸರುಗಳನ್ನ ಈ ನೆನಪಿನಲ್ಲಿಟ್ಟುಕೋಬೇಕಾಗ್ತದೆ ನೋಡ್ರಿ. ಈ ಆಫ್ರಿಕಾ ಖಂಡದ ಹೆಚ್ಚು ಜನಸಂಖ್ಯೆ ಯಾವ ಯಾವ ಪ್ರದೇಶದಲ್ಲಿ ವಾಸಿಸ್ತಾ ಇದೆ ಅಂತಂದ್ರೆ ಇಥಿಯೋಪಿಯಾ, ಈಜಿಪ್ಟ್, ನೈಜೀರಿಯಾ, ಜೈರೆ ಮತ್ತು ದಕ್ಷಿಣ ಆಫ್ರಿಕಾ ಈ ಒಂದು ಪ್ರದೇಶಗಳಲ್ಲಿ ಹೆಚ್ಚು ಜನಸಂಖ್ಯೆ ವಾಸವಾಗಿರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇನ್ನ ಕೆಲವು ಪ್ರದೇಶಗಳಾಗಿರ್ತಕ್ಕಂಥ ಸೋಮಾಲಿಯಾ ಇರಬಹುದು, ಇಥಿಯೋಪಿಯಾ ಇರಬಹುದು, ಚಾಡ್ ಇರಬಹುದು, ನೈಜೀರಿಯಾ ಇರಬಹುದು, ಜೊತೆಗೆ ಮಾಲಿ ಅಂತಕ್ಕಂಥ ಒಂದು ಸ್ಥಳ, ಈ ಒಂದು ಪ್ರದೇಶದಲ್ಲಿ ವಾಸಿಸ್ತಾ ಇರತಕ್ಕಂಥ ಒಂದು ಜನರ ಒಂದು ಜೀವಿತ ಅವಧಿ ಅಂತಕ್ಕಂಥದ್ದು ಬಹಳಷ್ಟು ಕಡಿಮೆ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇವರು ಸರಿ ಸುಮಾರಾಗಿ ಕೇವಲ 50 ವರ್ಷಗಳು ಮಾತ್ರ ಅಲ್ಲಿ ತಮ್ಮ ಬದುಕನ್ನ ಜೀವನವನ್ನ ನಡೆಸ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ ವಿಶೇಷವಾಗಿರ್ತಕ್ಕಂಥ ಒಂದು ಸಂಗತಿ ಏನು ಅಂತಂದ್ರೆ ಈ ಪ್ರಪಂಚದಲ್ಲಿ ಅತಿ ಗಿದ್ದ ಜನರು ಅಂತ ನಾವೇನು ಕರಿತೀವಿ ಅವರನ್ನ ಪಿಗ್ಮಿಗಳು ಅಂತ ನಾವೇನು ಕರಿತೀವಿ ಅವರು ಆಫ್ರಿಕಾ ಖಂಡದಲ್ಲಿ ವಾಸಿಸ್ತಾ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಅವರು ಕಾಂಗೋ ನದಿ ಕಡಿಮೆ ಪ್ರದೇಶದಲ್ಲಿ ವಾಸಿಸ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಆಫ್ರಿಕಾ ಖಂಡದ ಹೆಚ್ಚು ಜನರು ಹೆಚ್ಚು ಫಲವಂತಿಕೆ ಶಕ್ತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಆದರೆ ಅವರ ಒಂದು ಜೀವಿತದ ನಿರೀಕ್ಷಾ ವಯಸ್ಸು ಬಹಳಷ್ಟು ಕಡಿಮೆ ಕಂಡು ಬರ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಆಫ್ರಿಕಾ ಖಂಡದಲ್ಲಿ ಕೂಡ ಈ ಜನಸಂಖ್ಯೆ ಹಂಚಿಕೆ ಅಂತಕ್ಕಂಥದ್ದು ಅಸಮಾನತೆಯಿಂದ ಕೂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಅತಿ ಹೆಚ್ಚು ಜನಸಾಂದ್ರತೆಯು ಆಫ್ರಿಕಾದ ಈ ಗಿನಿಯ ಕರಾವಳಿ ಪ್ರದೇಶ ಇರ್ಬೋದು, ನೈಲ್ ನದಿ ಕಣಿವೆ ಪ್ರದೇಶ ಇರ್ಬೋದು, ಪೂರ್ವ ಆಫ್ರಿಕಾದ ಎತ್ತರ ಪ್ರದೇಶ ಮಡಗಾಸ್ಕರ್ ಉತ್ತರ ಕರಾವಳಿ ಪ್ರದೇಶ ಇರ್ಬೋದು, ಇನ್ನ ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ, ಜೇರೆ ಇವೆಲ್ಲ ನಗರ ಮತ್ತು ಗಣಿ ಪ್ರದೇಶಗಳಲ್ಲಿ ತುಂಬಿಕೊಳ್ಳುತ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ತರನಾಗಿ ಆಫ್ರಿಕಾ ಖಂಡದಲ್ಲಿ ವಾಸಿಸ್ತಾ ಇರತಕ್ಕಂಥ ಒಂದು ಜನಸಂಖ್ಯೆ ಅಸಮಾನತೆಯನ್ನು ಕೂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅತಿ ಹೆಚ್ಚು ಜನಸಾಂದ್ರತೆ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತಾ ಇದೆ ಅಂತಂದ್ರೆ ಈ ನೈಜೀರಿಯಾ, ಈಜಿಪ್ಟ್, ಇಥಿಯೋಪಿಯಾ, ಜೈರೆ ಮತ್ತು ದಕ್ಷಿಣ ಆಫ್ರಿಕಾಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ವಾಸವಾಗಿರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಇನ್ನು ಕಡಿಮೆ ಜನಸಾಂದ್ರತೆ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತಾ ಇದೆ ಅಂದ್ರೆ ಮರುಭೂಮಿ ಪ್ರದೇಶಗಳಲ್ಲಿ ಕಡಿಮೆ ಜನಸಾಂದ್ರತೆ ಅಂತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಪರ್ವತ ಪ್ರದೇಶಗಳಿರ್ಬೋದು ಹಾಗೂ ಈ ಸಮಭಾಜಕ ವೃತ್ತದ ಒಂದು ಅಭಯಾರಣ್ಯ ಭಾಗಗಳಲ್ಲಿ ಕೂಡ ಈ ಕಡಿಮೆ ಜನಸಂಖ್ಯೆ ಅಂತಕ್ಕಂಥದ್ದು ವಾಸವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇನ್ನು ಜೊತೆಗೆ ಆ ಒಂದು ಆಫ್ರಿಕಾದಲ್ಲಿ ಕಂಡು ಬರತಕ್ಕಂಥ ಈ ಸಹರ ಅಂತಕ್ಕಂಥ ಮರುಭೂಮಿ ಇರ್ಬೋದು, ಅಲ್ಜೀರಿಯಾ ಅಂತಕ್ಕಂಥ ಒಂದು ಪ್ರದೇಶ ಇರ್ಬೋದು, ಈ ಒಂದು ಭಾಗಗಳಲ್ಲಿ ಕಡಿಮೆ ಜನಸಾಂದ್ರತೆ ಅಂತಕ್ಕಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಮಕ್ಕಳೇ, ಇಲ್ಲಿ ಅನೇಕ ಒಂದು ಜನಾಂಗಕ್ಕೆ ಸೇರಿರ್ತಕ್ಕಂಥ ಜನರು ವಾಸವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಈ ಆಫ್ರಿಕಾ ಅಂತಕ್ಕಂಥ ಒಂದು ದೇಶದಲ್ಲಿ ಹಲವಾರು ಭಾಷೆಗಳನ್ನ ಮಾತನಾಡ್ತಕ್ಕಂಥ ಜನರು ಅಲ್ಲಿ ವಾಸವಾಗಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಸುಮಾರು ಆಫ್ರಿಕಾ ಖಂಡದಲ್ಲಿ 800ಕ್ಕೂ ಹೆಚ್ಚು ಭಾಷೆ ಮಾತನಾಡ್ತಕ್ಕಂಥ ಜನರು ಅಲ್ಲಿ ವಾಸವಾಗಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ನೋಡಿ ಮಕ್ಕಳೇ. ಸುಮಾರು 800 ಭಾಷೆಗಳನ್ನು ಮಾತನಾಡ್ತಕ್ಕಂಥ ಜನರು ನಮಗೆ ಆಫ್ರಿಕಾ ಖಂಡದಲ್ಲಿ ಸಿಗ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಆಫ್ರಿಕಾ ಖಂಡದಲ್ಲಿ ಗ್ರಾಮೀಣ ಭಾಗದಲ್ಲಿ ವಾಸಿಸ್ತಾ ಇರತಕ್ಕಂಥ ಜನಸಂಖ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ, ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ವಾಸಿಸ್ತಾ ಇರತಕ್ಕಂಥ ಜನಸಂಖ್ಯೆ ಕಡಿಮೆ ಪ್ರಮಾಣದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ
ಇಲ್ಲಿವರೆಗೆ ನಾವು ಆಫ್ರಿಕಾ ಖಂಡದಲ್ಲಿ ಕಂಡು ಬರತಕ್ಕಂತ ಪ್ರಮುಖವಾಗಿರತಕ್ಕಂತ ವ್ಯವಸಾಯ ಮತ್ತು ಕೈಗಾರಿಕೆಗಳ ಬಗ್ಗೆ ತಿಳ್ಕೊಂಡಿವಿ. ಅಲ್ಲಿ ವಾಸಿಸ್ತಾ ಇರತಕ್ಕಂತ ಜನರು ಬೆಳೀತಾ ಇರತಕ್ಕಂತ ಪ್ರಮುಖವಾಗಿರತಕ್ಕಂತ ಬೆಳೆಗಳ ಬಗ್ಗೆ ತಿಳ್ಕೊಂಡಿವಿ. ಅಲ್ಲಿ ಇರ್ತಕ್ಕಂತ ಒಂದು ಕೈಗಾರಿಕೆಗಳು ಯಾವ ರೀತಿ ಸ್ಥಾಪನೆ ಆಗಿದವ ಅನ್ನೋದ್ರ ಕುರಿತು ಕೂಡ ನಾವು ತಿಳ್ಕೊಂಡಿದ್ವಿ. ಕೈಗಾರಿಕೆಯಲ್ಲಿ ಆಫ್ರಿಕಾ ಹಿಂದುಳಿಲಿಕ್ಕೆ ಮುಖ್ಯವಾಗಿರತಕ್ಕಂತ ಕಾರಣಗಳು ಏನು ಅನ್ನೋದ್ರ ಕೂಡ ನಾವು ತಿಳ್ಕೊಂಡಿವಿ. ಜೊತೆಗೆ ಕೊನೆಯದಾಗಿ ಬರತಕ್ಕಂಥದ್ದು ಜನಸಂಖ್ಯೆ, ಅದರ ಒಂದು ಹಂಚಿಕೆ, ಜನಸಾಂದ್ರತೆ, ಈ ಅಂಶಗಳ ಕುರಿತು ಈ ಒಂದು ಅವಧಿಯಲ್ಲಿ ಅಧ್ಯಯನವನ್ನ ನಾವು ಮಾಡಿದ್ದೀವಿ. ಹಾಗಾದರೆ ಮಕ್ಕಳೇ, ನಿಮಗೆ ಈ ಒಂದು ಅವಧಿಯ ಒಂದು ಮನೆಗೆಲಸ ಅಂತಂದ್ರೆ ಏನಂದ್ರೆ, ಈ ಪಾಠದ ಕೊನೆಗೆ ಬರತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಬರೆಯಿರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಅವಧಿಗೆ ವಿರಾಮವನ್ನು ನಾನು ನೀಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.